ಬಂಧುಗಳೇ, ರಾಯಲ್ ಎನ್ಫೀಲ್ಡ್ ಇಂದ ಇವತ್ತು ಸ್ಕ್ರೀಮ್ ನಮ್ಮನ್ನ ಶಮಿಸ್ಬೇಕ್ರ ಸ್ಕ್ರಾಮ್ ಅಂತ ಓದ ಜಾಗಕ್ಕೆ ಸ್ಕ್ರೀಮ್ ಅಂತ ಓದ್ಬಿಟ್ಟಿದೀನಿ. ರಾಯಲ್ ಎನ್ಫೀಲ್ಡ್ ಅವ್ರು ಇವನ್ ಯಾಕಾದ್ರೂ ಕರೆಸಿದ್ವು ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತಾರೆ. ಅದು ಸ್ಕ್ರಾಮ್ ಅಂತ 411 ಅಂತ ರಿಲೀಸ್ ಮಾಡಿದ್ದಾರೆ. ನಾನೇ ಬಂದಿದ್ದೆ ಲಾಂಚ್ಗೆ. ಇವತ್ತು ಲಾಂಚ್ ವಿಡಿಯೋನ ನಾಳೆ ಹಾಕ್ತೀನಿ ನಿಮಗೆ ಕಂಪ್ಲೀಟ್ ಆಗಿ. ಬಟ್ ಇವತ್ತು ರಿಲೀಸ್ ಆಗಿರೋ ಗಾಡಿ ಇದೆ ಸ್ಕ್ರೀಮ್ ಅಂತ. ನಾನೇನು ಲಾಂಚ್ಗೆ ಅಂತ ಕರೆದಾಗ ಯಾವುದೋ ಒಂದು ಗಾಡಿ ರಿಲೀಸ್ ಮಾಡ್ತಾ ಇದ್ದಾರೆ ಅನ್ಕೊಂಡು ಬಂದೆ. ಬಂದು ನೋಡಿದ್ರೆ ಹೊಟ್ಟೆ ಎಲ್ಲ ಉರಿದೋಯ್ತು. ನಾನು ಗಾಡಿ ತಗೊಂಡು 3 ತಿಂಗಳಿಗೆ ಈ ಗಾಡಿ ಲಾಂಚ್ ಮಾಡಿದ್ದಾರೆ. ಇದು ಕಂಪ್ಲೀಟ್ಲಿ ಸಿಟಿ ರೈಡ್ ಪರ್ಪಸ್ ಅಂತ ಮಾಡಿರೋದು. ಇದರಲ್ಲಿ ಚೇಂಜಸ್ ಏನಿದೆ ಅಂತಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಒಂದು ಸ್ವಲ್ಪ ಕಡಿಮೆ ಇದೆ ಇದು, ಯಾಕಂದರೆ ಸಿಟಿ ರೈಡಿಗೋಸ್ಕರ ಮಾಡಿರೋ ಗಾಡಿ ಆಗಿರೋದ್ರಿಂದ ಗ್ರೌಂಡ್ ಕ್ಲಿಯರೆನ್ಸ್ ಒಂದು ಸ್ವಲ್ಪ ಕಡಿಮೆ ಇದೆ. ನಾನು 5.7 ಇರೋದ್ರಿಂದ ನನಗೆ ಇಮ್ಡಿನೂ ಊರ್ಬೋದು ಈ ಗಾಡೀಲಿ. ಆಮೇಲೆ ಇನ್ನೊಂದೇನು ಅಂದರೆ ನಮ್ಮದು ಫಿಕ್ಸ್ಡ್ ಇದೆಯಲ್ವಾ ಡೋಮು, ಆದರೆ ಇಲ್ಲಿ ಇದು ಹ್ಯಾಂಡಲ್ ಜೊತೆನೇ ತಿರುಗುತ್ತೆ ಇದು ಕಂಪ್ಲೀಟಾಗಿ. ಮತ್ತು ಈ ಟ್ಯಾಂಕ್ ಗ್ರಿಲ್ ಇದು ಇರುತ್ತಲ್ಲ ಟ್ಯಾಂಕ್ ಗಾರ್ಡು, ಆ ಗಾರ್ಡ್ ಇಲ್ಲ ಇದಕ್ಕೆ. ಅದು ಬಿಟ್ಟರೆ ಸೀಟು ನಮ್ಮದು ಡ್ಯುಯಲ್ ಸೀಟ್ ಬರುತ್ತೆ, ಇದಕ್ಕೆ ಆ ಡ್ಯುಯಲ್ ಸೀಟ್ ಇಲ್ಲ. ಬಟ್ ಕಂಪ್ಲೀಟ್ಲಿ ಇದು ಸಿಟಿ ರೈಡು, 70% ಸಿಟಿ ರೈಡು. ಇನ್ನು 30% ಏನಿದೆ ಅದು ಅಡ್ವೆಂಚರ್ಗೂ ಆಗುತ್ತೆ. ಸೇಮ್ ಹಿಮಾಲಯನ್, ಏನೂ ಚೇಂಜಸ್ ಇಲ್ಲ. ಇಂಜಿನ್ ಸ್ಪೆಸಿಫಿಕೇಷನು ಪ್ರತಿಯೊಂದು ಸೇಮ್ ಇದೆ, ಎಲ್ಲ ಸೇಮ್ ಇದೆ. ಒಂದು ಸ್ವಲ್ಪ ಹೈಟ್ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಒಂದು ಸ್ವಲ್ಪ ಓಡಿಸೋಗ ಅದ್ರ ಮೇಲೆ ಕುತ್ಕೊಂಡು ಓಡಿಸುವಾಗ ಲೈಟ್ ಫೀಲ್ ಆಗುತ್ತೆ ಈಗ ಒಂಚೂರು. ಅದೇ ಡಿಫ್ರೆನ್ಸ್ ಇದು. ಇದು ರಾಯಲ್ ಎನ್ಫೀಲ್ಡ್ ಸ್ಕ್ರೀಮ್ 411 ಅಂತ. ದಿನಾಂಕ 15 March 2022 ರಿಲೀಸ್ ಆಗಿದ್ದ ಗಾಡಿ. ಆಮೇಲೆ ಹೆಡ್ಲೈಟ್ ಹತ್ರ ನೀವು ಡೀಟೇಲಾಗಿ ನೋಡೋಕೆ ಹೋದರೆ ಇದೇನಿದೆ, ನಾರ್ಮಲಿ ಹಿಮಾಲಯನಲ್ಲಿ ನಾವು ಒಂದರಲ್ಲಿ ಅದೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ವಿ. ನಾವು ಹ್ಯಾಂಡಲ್ ತಿರುಗಿಸಿದ್ರೆ ಹೆಡ್ಲೈಟ್ ತಿರುಗ್ತಾ ಇರಲಿಲ್ಲ. ಕ್ರಾಸ್ಗಳಲ್ಲೆಲ್ಲ ಕ್ರಾಸ್ ಮಾಡುವಾಗ ಒಂದು ಸ್ವಲ್ಪ ತೊಂದರೆ ಆಗ್ತಾ ಇತ್ತು, ಲೈಟ್ ಕ್ರಾಸಲ್ಲಿ ಟರ್ನ್ ಆಗ್ತಾ ಇರ್ತಿದ್ದ ಕಾರಣ ಲೈಟ್ ಎಲ್ಲೆಲ್ಲೋ ಬೀಳ್ತಾ ಇರೋದು. ಇದು ಅದೊಂದು ಪ್ರಾಬ್ಲಮ್ ಫಿಕ್ಸ್ ಆಗಿದೆ. ಇದು ತುಂಬ ಒಳ್ಳೆ ಆಪ್ಷನ್ ಬಂತು. ಬಟ್ ಕ್ಲಸ್ಟರ್ಸ್ ಕನ್ಸೋಲ್ಸ್ ಏನಿದೆ ಇದು ಒಂದೇ ಮೀಟೂರ್ಗೆ ಏನು ಬರುತ್ತೆ ಆ ಥರ ಒಂದೇ ಒಂದು ಕ್ಲಸ್ಟರ್ ಕನ್ಸೋಲ್ ಬಂದಿದೆ. ಅದು ಬಿಟ್ಟರೆ ಹಿಮಾಲಯನಲ್ಲಿ ನನಗೆ ಇನ್ನೊಂದು ನಮ್ಮದು ಹಳೆ ಹಿಮಾಲಯನ್ ಏನಿದೆ ಅದರಲ್ಲಿ ಕ್ಲಸ್ಟರ್ ಕನ್ಸೋಲ್ ನಮಗೆ ತುಂಬ ದೊಡ್ಡದಾಗಿದೆ, ತುಂಬ ಆಪ್ಷನ್ಸ್ ಜಾಸ್ತಿ ಇತ್ತು. ಆಮೇಲೆ ವಿಂಡ್ ಶೀಲ್ಡ್ ಕೂಡ ಇತ್ತು. ಇದರಲ್ಲಿ ಅದನ್ನೆಲ್ಲ ಕಂಪ್ಲೀಟಾಗಿ ಕಡಿಮೆ ಮಾಡಿದ್ದಾರೆ, ಯಾಕಂದರೆ ಸಿಟಿ ಪರ್ಪಸ್, ಸಿಟಿ ರೈಡ್ ಪರ್ಪಸ್ ಅಂತಲೇ ಇದನ್ನು ಕಡಿಮೆ ಮಾಡಿದ್ದಾರೆ. ಪ್ರೈಸಿಂಗ್ ಬಂದು ಈ ಗಾಡಿದು 262,000 ಸ್ಟಾರ್ಟ್ ಆದರೆ 274,000 ಇದೆಯಂತೆ. ಅರೌಂಡ್ 10,000 ಡಿಫ್ರೆನ್ಸ್ ಇದೆ ಕಲರ್ಸ್ ಮೇಲೆ. ನೀವು ಯಾವ ಕಲರ್ ತಗೊಂತೀರಾ ಅದ್ರ ಮೇಲೆ ಪ್ರೈಸ್ ಚೇಂಜ್ ವೇರಿಯೇಷನ್ ಆಗುತ್ತಂತೆ. ಸದ್ಯಕ್ಕೆ 7 ಕಲರ್ ಇದೆಯಂತೆ. ಈಗಿಲ್ಲಿ ನೋಡ್ತಾ ಇರೋದು ವೈಟು ಮತ್ತು ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ ಯಾವುದು ಅಂತ, ಇವತ್ತೇ ಲಾಂಚ್ ಆಗಿರೋದ್ರಿಂದ. ವೈಟು ಮತ್ತು ಬ್ಲ್ಯಾಕ್ ಕಲರಲ್ಲಿ ಏನು ಕಾಣಿಸ್ತಾ ಇದೆ ಅದಿದೆ ಈಗ. ಇನ್ನೇನಾದ್ರು ಸ್ಪೆಸಿಫಿಕೇಷನ್ ಬೇಕು ಅಂದರೆ ರಾಯಲ್ ಎನ್ಫೀಲ್ಡಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಕಂಪ್ಲೀಟ್ ಸ್ಪೆಸಿಫಿಕೇಷನ್ ಹೇಳ್ತಾರೆ ಅದಕ್ಕೆ. ಇದು ಇವತ್ತಿನ ಮಾಹಿತಿ. ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೀನಿ ಬಂಧುಗಳೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾಳೆ ವಿಡಿಯೋದಲ್ಲಿ ಮಿಸ್ ಮಾಡಬೇಡಿ, ನಾಳೆ ಲಾಂಚಿಂಗ್ ವಿಡಿಯೋ ನಾಳೆ ಹಾಕ್ತೀನಿ. ಇದನ್ನು ನಾನು ಇಲ್ಲಿ ಕರೆಸಿದ್ರು, ಇವತ್ತೆಲ್ಲ ನಮ್ಮ ಕನ್ನಡದ ಯೂಟ್ಯೂಬರ್ಸ್ನ ಎಲ್ಲರನ್ನು ಕರೆಸಿ ಲಾಂಚ್ ಮಾಡಿದರು, ಅದೇ ನನಗೆ ತುಂಬ ಖುಷಿಯಾಗಿದ್ದು. ನಮ್ಮ ಯೂಟ್ಯೂಬರ್ಸ್ನ ಕರೆಸಿ ಲಾಂಚ್ ಮಾಡಿದ್ರಲ್ಲ ಅಂತ ತುಂಬ ಖುಷಿಯಾಯಿತು ನನಗೆ. ಅಭಿಲಾಷ್ ಅವರು ನೋಡಿ ಅಲ್ಲೇ ಇದ್ದಾರೆ. ತುಂಬ ಅದ್ಭುತವಾದಂಥ ಒಂದು ಲಾಂಚಿಂಗ್ ಸೆರೆಮನಿ ಆಯಿತು. ಗಾಡಿ ತುಂಬ ಅದ್ಭುತವಾಗಿದೆ. ಯಾರಿಗಾದರೂ ಈ ಗಾಡಿ ಮೇಲೆ ಆಸಕ್ತಿ ಇದ್ದರೆ ಬಂದು ರಾಯಲ್ ಎನ್ಫೀಲ್ಡಲ್ಲಿ ವಿಚಾರಿಸ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.